ಕಾಡನ್ನು ನೋಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾಕಂದರೆ ನನಗೆ ಕಾಡು ತುಂಬ ಇಷ್ಟ. ಕಾಡನ್ನು ಪ್ರೀತಿಸೋದು ಸುಲಭದ ವಿಷಯ ಅಲ್ಲ, ಅದೊಂದು ರೊಮ್ಯಾಂಟಿಕ್ ವಿಷಯ ಅಲ್ಲ ಅದು. ಅದಕ್ಕೆ ತುಂಬ ಜೀವನ ಪ್ರೀತಿ ಇರಬೇಕು, ಬದುಕಿನ ಬಗ್ಗೆ, ಸಮಾಜದ ಬಗ್ಗೆ, ಪ್ರಕೃತಿಯ ಬಗ್ಗೆ ಕಾಳಜಿ ಇರಬೇಕು, ಮತ್ತು ತುಂಬ ಸೂಕ್ಷ್ಮವಾಗಿರಬೇಕು. ಯಾಕಂದರೆ ಕಾಡಂದರೆ ಒಂದು ಪಾರ್ಕಿಗೆ ಹೋದಾಗಲ್ಲ, ಒಂದು ವರ್ಷಗಳ ಕಾಲ ಅಪ್ಪು ಅಮೋಘ ವರ್ಷನ ಜೊತೆ ಕಾಡಿನಲ್ಲಿ ಸುತ್ತಾಡಿದ್ರಲ್ಲ, ಕಾಡು ಬಹಳ ನಿಗೂಢ, ತುಂಬ ಪ್ರೀತಿಯಿಂದ ನೋಡೋದಲ್ಲ. ಅಲ್ಲಿ ಎರಡು ಕಣ್ಣುಗಳು ನೀವು ಕಾಡನ್ನು ನೋಡ್ತಿದ್ರೆ ಕಾಡಿನಲ್ಲಿರೋ ಮೂರು ಜೊತೆ ಕಣ್ಣುಗಳು ನಿಮ್ಮನ್ನು ನೋಡ್ತಿರುತ್ತೆ, ಅಂಥ ವಿಸ್ಮಯಗಳಿರುತ್ತೆ. ಅದಕ್ಕೆ ಎದೆಗಾರಿಕೆ ಬೇಕು, ಗುಂಡಿಗೆ ಬೇಕು, ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರೀತಿ ಬೇಕು, ಜೀವನೋತ್ಸಾಹ ಬೇಕು. ಅದು ಅಪ್ಪು. ಏನು ಮಾಡಿರ್ಬೋದು ಈ ಕಾಡಿನಲ್ಲಿ ಓಡಾಡ್ತಾ, ಯಾಕೆ ಪ್ರಕೃತಿ ಮರವಿಗೆ ಹೋದ್ರು ಅಂತ ಯೋಚನೆ ಮಾಡ್ತಾ ಹೋದರೆ ಇವತ್ತು ಗಂಧದ ಗುಡಿಯನ್ನು ನೋಡಿದಾಗ ಅಪ್ಪಾಜಿಯ ಆ ಗಂಧದ ಗುಡಿಯನ್ನು ನೋಡೋಕ್ಕೆ ಹೋದ್ರ, ಅಥವಾ ಆ ಪ್ರಕೃತಿಯವರು ಏಕಾಂತತೆಯನ್ನು ಅನುಭವಿಸೋಕ್ಕೆ ಹೋದ್ರ, ನಮಗೆ ಗೊತ್ತಿಲ್ಲ. ಆದರೆ ಆ ಪ್ರಯಾಣದ ಫಲ ಇವತ್ತು ಭರ್ಜರಿಯಾಗಿ ನಮ್ಮ ಮುಂದೆ ಗಂಧದ ಗುಡಿಯಾಗಿ ನಿಂತಿದೆ. ನೋಡಿ, ಒಂದು ಜೀವನ ಪರಿಪೂರ್ಣ ಆಗೋದು ಯಾವ ಜನ್ಮದ ಫಲವೋ, ಪುಣ್ಯದ ಫಲವೋ, ಯಾವ ಕಣ್ಗಳ ಭಾಗ್ಯನೋ ಅಂತ ಅಪ್ಪಾಜಿಯವರು ಗಂಧದ ಗುಡಿಯಲ್ಲಿ ಕಾಡನ್ನು ಪ್ರೀತಿಸಿದ್ರು, ಕಾಡನ್ನು ಉಳಿಸಿ ಅಂತ ಹೇಳಿದ್ರು. ಅದಾದ ನಂತರ ಶಿವಣ್ಣವರು ಅದನ್ನು ಮುಂದುವರೆಸ್ತಾ ಹೋದರು. ಈಗ ಅಪ್ಪು ಆ ಗಂಧದ ಗುಡಿಯನ್ನು ಕಣ್ ತುಂಬಿಕೊಂಡು ಅಲ್ಲಿರುವ ಬೆಟ್ಟ ಗುಡ್ಡಗಳನ್ನು, ಅಲ್ಲಿಯ ಚಿರತೆಯನ್ನು, ಹುಲಿಯನ್ನು, ಆನೆಯನ್ನು ಎಲ್ಲ ನೋಡ್ಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಮಾಡಿದ್ರು ಅಪ್ಪು, ಅದೇನು ಪ್ರಾರ್ಥನೆ ಮಾಡಿದ್ರೆ ನಮಗೋಸ್ಕರ? ಏನು ಆ ವ್ಯಕ್ತಿ ಆ ಎತ್ತರಕ್ಕೆ ಹೋಗಬೇಕು, ಅಷ್ಟು ಸೂಕ್ಷ್ಮವಾಗಬೇಕು ಅಂತ ಇತ್ತು? ಅದು ನಮ್ಮ ಈ ಗಂಧದ ಗುಡಿ. ಆ ಗಂಧದ ಗುಡಿ ಈಗ ನಮ್ಮ ಮುಂದಿದೆ. ಅಂದರೆ ಅಪ್ಪುರವರು ಕಣ್ತುಂಬಿಕೊಂಡ ಹಸುರಿನ ನಮ್ಮ ಸಮೃದ್ಧ ಕಾಡು, ನಮ್ಮ ಪ್ರಕೃತಿಯನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಹಳ ಮುಖ್ಯವಾದದ್ದು. ತನ್ನ ಜೀವನದ ಅದ್ಭುತವಾದ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಈ ಗಂಧದ ಗುಡಿ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮುಂಚೆ ಒಂದು ಮಾತು, ಗಂಧದ ಗುಡಿ ಒಂದು ಸಿನಿಮಾ ಅಲ್ಲ, ನಮ್ಮೆಲ್ಲರ ಅಪ್ಪುವಿನ ಕೊನೆಯ ಕನಸು. ಆ ಕನಸನ್ನು ನಾವು ಸಾಕ್ಷಾತ್ ನಿಜ ಮಾಡೋದು, ಅವರ ಸ್ಫೂರ್ತಿಯ ಜೊತೆ ನಡೆಯೋದು ನಮ್ಮ ಕೆಲಸ, ಬರೀ ಹೊಗಳೋದಲ್ಲ, ಮಾತಾಡೋದಲ್ಲ. ಯಾಕೆ ಅಷ್ಟು ಪ್ರೀತಿಯಿಂದ ನೋಡಿದ್ರು? ಯಾಕಂದರೆ ಈಗ ಈಗ ಮುಂಚೆ ಹೇಳಿದಾಗೆ ನಮಗೆ ಆ ಮೇಕಪ್ನಲ್ಲೋ ಪಾತ್ರಗಳಲ್ಲಿ ಅಪ್ಪು ಕಂಡಿದ್ರು. ಹಾಂ, ನಾನು ಅಪ್ಪುರನ ಜೊತೆ ಮಾತಾಡ್ತಿದ್ದಾಗ ಆ ಒಂದು ವರ್ಷದ ಅವರ ಲವಲವಿಕೆ, ಒಬ್ಬ ನಮ್ಮ ಪುನೀತ ರಾಜ್ಕುಮಾರ್ ತಾನಾಗಿ ಅಂದರೆ 46 ವರ್ಷಕ್ಕೆ ಅಂತಹ ಪ್ರಬುದ್ಧತೆಯಿಂದ ಒಂದು ಬಹಳ ದೊಡ್ಡ ಒಂದು ಕಾಡಿನ ಬೇರೆ ಬೇರೆ ಆಯಾಮಗಳನ್ನು ದಾಖಲಿಸಿದ್ದಾರೆ. ಅವರು ನಮ್ಮ ಸಂಪತ್ತು, ಕಾಡು ನಮ್ಮ ಸಂಪತ್ತು, ಈ ಎರಡೂ ಸಂಪತ್ತನ್ನು ನಾವು 28ನೇ ತಾರೀಕು ನೋಡ್ತೀವಿ. ಈ ಥರದ ಒಂದು ಕಾರ್ಯಕ್ರಮಕ್ಕೆ ನಾನು ಮುನ್ನುಡಿ ಹೇಳೋಕ್ಕೆ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್.